ನಿಮಗೆ ಒಂದು ಮಾತು ಹೇಳ್ತೀನಿ, 1983 ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಬಿಜೆಪಿ 18 ಜನ ಶಾಸಕರು ಗೆಲ್ಲಿಸಲಿಲ್ವಾ? ಅವತ್ತು ಸಿದ್ದರಾಮಯ್ಯನವರು ಅವರ ಸರ್ಕಾರದಲ್ಲಿ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಕಾವಲ್ ಸಮಿತಿಯ ಅಧ್ಯಕ್ಷ ಆಗಿ ಕೆಲಸ ಮಾಡಲಿಲ್ವೇ? ಅವರ ಹೃದಯದಲ್ಲಿ ಕೆಲಸ ಮಾಡಲಿಲ್ವೇ? ವಿರೋಧ ಪಕ್ಷದ ನಾಯಕನ ಕೊಡಲಿಲ್ಲ ಅಂತೇಳಿ ಇವರು ಅವರ ಇದರಿಂದ ಮಠ ಕಾಗೇನೆಲೆ ಮಠದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯ ಅವರು ಹೆಲಿಕಾಪ್ಟರಲ್ಲಿ ಸುತ್ತೂರು ಮಠಕ್ಕೆ ಬಂದು ಸುತ್ತೂರು ಮಠದಲ್ಲಿ ಅಲ್ಲಿ ಒಂದು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿದ್ದಂಥ ನಮ್ಮ ಎಂ ಪಿ ಇದ್ದರು ಹಿಂದೆ ಅವರು ಇದೇ ಇಬ್ರಾಹಿಂ ಅವರು ಇವರೆಲ್ಲರೂ ಕೂಡ ಕೂತಿದ್ದಾಗ ನಾನು ಕಾಂಗ್ರೆಸ್ಗೆ ನೀನು ಬಂದ್ಬಿಡಪ್ಪ ನಿನಗೆ ಫೈನಾನ್ಸ್ ಮಿನಿಸ್ಟರ್ ಕೊಡ್ತೀವಿ ಅಂತೇಳಿ ಯಡಿಯೂರಪ್ಪನವರು ಹೇಳಿದಾಗ ಇವರು ಒಪ್ಕೊಂಡು ಮಾತಾಡ್ತಿರ್ತಕ್ಕಂಥ ವಿಚಾರವನ್ನು ಸಿ ಎಂ ಇಬ್ರಾಹಿಂ ಅವರು ಕೂಡ ನಿಮ್ಮ ಎಂ ಪಿ ಇದ್ರಲ್ಲ ಹಿಂದೆ ಚಿತ್ರದುರ್ಗದ ಎಂ ಪಿ ಅಂತವರು ನಮ್ಮ ಎಕ್ಸ್ ಎಂ ಪಿ ಇದ್ರಲ್ರಿ ಚಿತ್ರದುರ್ಗ ಇದ್ರು ಕೋದಂಡರಾಮಯ್ಯ ಆ ಕೋದಂಡರಾಮಯ್ಯನವರು ಅವರು ಇದ್ರು ಅವ್ರು ಇಮಿಡಿಯೇಟ್ ಆಗಿ ಸೋನಿಯಾ ಗಾಂಧಿಯವರು ತಿಳಿಸಿ ಸೋನಿಯಾ ಗಾಂಧಿಯವರು ಸಿದ್ದರಾಮಯ್ಯ ದೂರವಾಣಿ ಕರೆ ಮಾಡಿ ಇಮಿಡಿಯೇಟ್ ಆಗಿ ನಿಮ್ಮ ಭಾರಪ್ಪ ಮಾತಾಡಬೇಕು ಅಂತೇಳಿ ಖರ್ಗೆ ಅವರಿಗೆ ರಾಜೀನಾಮೆ ಕೊಡಿಸಿ ಈಗ ವಿರೋಧ ಪಕ್ಷದ ನಾಯಕನ ಕೂರಿಸಿದ್ರು. ಇಲ್ಲದೇ ಲೋಚಿದ್ರು ಅದ್ವಾನಿಯವ್ರ ಮನೆಗೆ ಹೋದರು, ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನಾನು ಸೇರ್ತೀನಿ ಬಿ ಜೆ ಪಿಗೆ ಅಂತೇಳಿ ಹೋಗಿದ್ರು. ಇವರು ವಿರೋಧ ಪಕ್ಷದ ನಾಯಕ ಕೊಡಲಿಲ್ಲ ಅಂತೇಳಿ ಅವ್ರಿಗೆ ಸೋನಿಯಾ ಗಾಂಧಿಯವರು ಇಮಿಡಿಯೇಟ್ ಆಗಿ ಕರೆದು ಇವ್ರಿಗೆ ವಿರೋಧ ಪಕ್ಷದ ನಾಯಕರು ಕೊಟ್ಟರು. ಅದಕ್ಕೆ ಈಗ ಅಧಿಕಾರ ಸಿಕ್ಕಲಿಲ್ಲ, ಅದು ಕೋಮುವಾದಿ ಪಕ್ಷನ, ಅವ್ರ ಜೊತೆ ಇವರೇ ಅಧಿಕಾರ ಮಾಡಿದ್ರು. ಮಹಾರಾಷ್ಟ್ರದಲ್ಲಿ ಏನು ಮಾಡಿದ್ದಾರೆ, ಯಾರ ಜೊತೆ ಇವರು ಮುಸ್ಲಿಂ ಮಾಡಿದ್ದು ಕಾಂಗ್ರೆಸ್ಸು, ಯಾರ ಜೊತೆ ಮಾಡಿದ್ದಾರೆ ಕೋಮುವಾದಿ ಜೊತೆ ಮಾಡಿಲ್ವಾ? ತಮಿಳುನಾಡಲ್ಲಿ ಮುಸ್ಲಿಂ ಜೊತೆ ಮಾಡಿಲ್ವಾ? ನಿತೀಶ್ ಕುಮಾರ್ 10 ಸಾರಿ ಹೋಗಿ 10 ಸಾರಿ ಬಂದರು ಅವ್ರ ಜೊತೆ ಮಾಡ್ತಾ ಇಲ್ವಾ? ಎಲ್ಲಿ ಉಳಿದಿದೆ ಅವ್ರ ಸಿದ್ಧಾಂತ? ನಮ್ಮದು ನಮ್ಮ ಪಕ್ಷ ತತ್ವ ಸಿದ್ಧಾಂತ ಉಳಿಸ್ಕೊಂಡೇ ನಾವು ನಾವು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಜೊತೆ ಓಡಿದ್ರೂ ಕೂಡ ನಮ್ಮ ಪಕ್ಷದ ಜಯಪ್ರಕಾಶ್ ನಾರಾಯಣರವರ ದೇವೇಗೌಡರ ತತ್ವ ಸಿದ್ಧಾಂತ ರೈತರ ಪರವಾಗಿ ಏನಿದೆ ಆ ಬದ್ಧತೆಯನ್ನು 100ಕ್ಕೆ 100 ಪಾಲಿಸ್ಕೊಂಡು ಮಾತ್ರನೇ ನಾವು ಹೋಗ್ತಕ್ಕಂಥದ್ದು. ಕಾರಣ ಇಷ್ಟೇ. ಕಾರಣ ಹೇಳ್ಬಿಡ್ತೀನಿ ಕಾರಣ ನೀವು ಹೇಳಿ ಕಾರಣ ಹೇಳ್ಬಿಡ್ತೀನಿ. ಕಾರಣ ಏನು, ಈ ರಾಜ್ಯದಲ್ಲಿ ಬಂದು 4 ತಿಂಗಳಾಯ್ತು ಕಾಂಗ್ರೆಸ್ ಸರ್ಕಾರ ಬಂದು ಯಾವ ರೀತಿ ಅನಾಹುತಗಳು ನಡೀತಾ ಇದ್ದಾವೆ, ಇವ್ರು ಯಾವುದಕ್ಕೂ ಜಗ್ತಾ ಇಲ್ಲ, ಬರೀ 5 ಗ್ಯಾರಂಟಿ ಮಾಡಕ್ಕೆ ಹೋಗಿ ರೈತರ ಕಷ್ಟ ನೋಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇಲ್ಲ, ಯಾವುದೇ ಕಾವೇರಿ ನೀರಿನ ಬಗ್ಗೆ ಧಾರಾಳ ಬಿಡ್ತಿದ್ದಾರೆ, ತಮಿಳುನಾಡು ಸ್ಟಾಲಿನ್ ಜೊತೆ ಮಾತಾಡ್ಕೊಂಡು ಇದು ರಾಜ್ಯದ ಹಿತವನ್ನು ಬಲಿ ಕೊಡ್ತಾ ಇರುವಾಗ ಈ ರಾಜ್ಯವನ್ನು ಉಳಿಸಲಿಕ್ಕೆ ನಾವು ದಳ ಮತ್ತು ಬಿ ಜೆ ಪಿ ಒಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ವಿಧಾನಸಭೆಯಲ್ಲೇ ಹೋರಾಟ ಮಾಡಿದ್ದಾರೆ. ಜೆ ಡಿ ಎಸ್ ಬಿ ಜೆ ಪಿ ವಿಧಾನಸಭೆಯಲ್ಲೇ ಹೋರಾಟ ಮಾಡಿದ್ದೀವಿ ರಾಜ್ಯದ ಹಿತದ ಪ್ರಶ್ನೆ ಬಂದಾಗ, ಅದಕ್ಕೋಸ್ಕರ ನಾವು ಒಟ್ಟಾಗಿ ಹೋಗ್ತಾ ಇದ್ದೇವೆ. ನಾವು ನಮ್ಮ ಕೈಯಲ್ಲಿ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಕಾಂಗ್ರೆಸ್ ಜೊತೆ ಸೇರಿ, ಅವ್ರೇನು ಹೇಳಿದ್ರು, ಸಿದ್ದರಾಮಯ್ಯನವರು ನಮ್ಮ ಕಾರ್ಯಕ್ರಮಗಳು ಮುಂದುವರಿಸಬೇಕು, ಸಾಲ ಮನ್ನಾ ಮಾಡಕ್ ಆಗಲ್ಲ, ಹಣ ಇಲ್ಲ ಅಂತ ಹೇಳಿದ್ರು. ಅವ್ರ ಮಾತು ಕೇಳಿದ್ರೆ ಸಾಲ ಮನ್ನಾನೇ ಮಾಡಿದ್ವಿ. ಅಧಿಕಾರ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ರಕ್ಷಣೆಗೆ ಬದ್ಧವಾಗಿರ್ತಕ್ಕಂಥವರೇ ಸನ್ಮಾನ ಎಚ್ ಡಿ ದೇವೇಗೌಡರು. ಅದಕ್ಕೆ ನಾವು ಹೇಳ್ತಿರೋದು, ಯಾವುದೇ ಕಾರಣಕ್ಕೂ 4% ತೆಗೆದ್ರು ಇವ್ರು ಉಳಿಸಿದ್ರ ಕಾಂಗ್ರೆಸ್ ಅವರು 4% ವಾಪಸ್ ತರಕ್ಕೆ ಅಧಿಕಾರ ಕೊಟ್ಟಿಲ್ವ? ಅವರು ಓಟ್ ಹಾಕ್ಲಿಲ್ವ? ಅವ್ರ ಧ್ವನಿ ಎತ್ತಿದಾರೆ, ಒಂದೇ ಒಂದು ಧ್ವನಿ ಅಲ್ಪಸಂಖ್ಯಾತರ ಬಗ್ಗೆ. ಅದನ್ನು ನೀವು ಯೋಚನೆ ಮಾಡಬೇಕಲ್ಲ. ಉತ್ತರ ಪ್ರದೇಶದಲ್ಲಿ ರಿಜೆಕ್ಟ್ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಮೊದಲು ಬಿಜೆಪಿನ ಅಲ್ಪಸಂಖ್ಯಾತ ರಿಜೆಕ್ಟ್ ಮಾಡಿದ್ರು, ಈ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಬೆಂಬಲ ಕೊಟ್ಟರು. ಎಷ್ಟು ಜನ ಮೇಲೆ ಇದ್ದಾರೆ ಅಲ್ಲಿ? ಯಾರು ಖಂಡಿತ ಬರ್ತಾರೆ, ಬಿಟ್ಟೋಗಲ್ಲ, ಅವ್ರಿಗೆ ಗೊತ್ತಾಗಿದೆ. ಏನ್ ಹೇಳಿಪ್ಪ? ದೇವೇಗೌಡರು ಮೀಸಲಾತಿಯನ್ನ ಬಿಜೆಪಿ ಅವರು ತೆಗೆದಿದ್ದಾರೆ. ನಾವು ಅವ್ರ ಜೊತೆ ಸೇರಿ ಮನವೊಲಿಸಿ ಕೊಡಿಸ್ತೀವಿ ನಮ್ಮ ಅಧಿಕಾರ ಬಂದ್ರೆ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ, ನೀವೇ ಆಲೋಚನೆ ಮಾಡಿ. ಮಾಧ್ಯಮ ಸ್ನೇಹಿತರುಗಳು, ನಮಗೂ ಕೂಡ ಪಕ್ಷದ ಅಸ್ತಿತ್ವವನ್ನ ಗಟ್ಟಿ ಮಾಡ್ಬೇಕು ಬೇಡ? ಯಾರಾದ್ರೂ ತಾನೆ ನಾವು ಮನೆ ಕಾಪಾಡ್ಕೋಬೇಕ ಬೇಡ? ಜನತಾದಳ ಉಳಿಸ್ಬೇಕ ಬೇಡ? ರಾಜ್ಯದಲ್ಲಿ
ಅದು ಕೂಡ ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೊಳ್ಳಕ್ಕೇನೆ ಒಂದಾಗ್ತಾ ಇದ್ದೀವಿ. ಒಂದ್ ನಿಮಿಷ ಸುಮ್ಮನೆ ಒಂದ್ ನಿಮಿಷ ಕೇಳಪ್ಪ. ನಾವು ಅವ್ರ ಕಾರ್ಯಕರ್ತರು ಎಲ್ಲ ಸೇರಿದ್ರು, ಸಭೆಗಳನ್ನು ಕೂಡ ಮಾಡಿದ್ರು. ಏನಾಯ್ತು, ನಾನು ಹುಣಸೂರಲ್ಲಿ ಸೋತೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ಬೇಕು, ನಾವು ಅಧಿಕಾರ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತೇಳಿ ನಾನು ಹೋದ್ನೆಲ್ಲ ಸೋಲ್ಸಿದ್ರು ನನ್ನ. ಇವತ್ತು ಆ ಜನದ ಪರಿಸ್ಥಿತಿ ಯಾರು ಬಿ ಜೆ ಪಿ ಜೊತೆಗೆ ಒಪ್ತಿರ್ಲಿಲ್ವೋ, ಒಂದಾಲ್ಕು ಜನ ಒಪ್ತಿರ್ಲಿಲ್ವೋ, ದೇವೇಗೌಡರೇ ಒಪ್ಪಿರ್ಲಿಲ್ವೋ, ದೇವೇಗೌಡರನ್ನ ಮನ ಒಲಿಸ್ತಕ್ಕಂಥ ಕೆಲಸವನ್ನ ಜನರು ಏನು ಮಾಡ್ತಿದ್ದಾರೆ? ಜನರಿಗೆ ಬೇಕಾಗಿದೆ ನಾವು ಒಂದಾಗಿರೋದು, ಕಾಂಗ್ರೆಸ್ಸನ್ನು ಇಳಿಸ್ಬೇಕು, ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು ಅನ್ನೋದಕ್ಕೆ ಇಡೀ ಜನರ ಮನಸ್ಸು ಪ್ರಥಮ ಬಾರಿಗೆ ಒಟ್ಟಾಗಿ ಏಕಮನಸ್ಸಿನ ಜನ ನೀವು ಒಂದಾಗಿ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಬೇಕು, ಈ ಕಾಂಗ್ರೆಸ್ಸನ್ನು ಇಳಿಸ್ಬೇಕು, ಕಾಂಗ್ರೆಸ್ಸನ್ನು ಸೋಲಿಸ್ಬೇಕು. ಮೇಡಮ್